Travel on Scabbles with Ashwinya Shetty. Have you heard about Bun Dosa? Yes, I'm sharing the video of Bun Dosa. If you like this recipe or video, please give a big thumbs up and share it with your friends and families. For more yummy and interesting recipes, please subscribe my channel Ballal Scabbles. Don't forget to leave your valuable comments in the comment section given below. फ्रेंड्स तुम्बा सॉफ्ट आगिरुवंतह नोडी सॉफ्ट आगी फ्लफी आगी हेगे बंदिदे अंत ई दोसे यस फ्रेंड्स इदु बन दोसा इदर रेसिपी क्विक आगे नोडकोंडु बरुवा नोडी इदु मेजरमेंट ग्लास अदरल्ली 1.5 ग्लास नष्टु दोसे अक्कियन्न नोडी इदु मेजरमेंट ग्लास फ्रेंड्स 1.5 ग्लास नष्टु दोसे अक्कियन्नु ओंदु मिक्सिंग बौल गे आड माडिदे ओंदु स्पून नष्टु मेंते काळु इदन्नु सुमारु 5 गंटेगळष्टु काल रिन्स माड्कोंडु नेनेसिट्कोंडिदेने नंतर ड्रेन माडिकोंडु दोड्ड मिक्सर जारिगे आड माडिदे फ्रेंड्स इदोंदु यूनिक आगिरुवंतह ब्रेकफास्ट रेसिपी अदे मेजरिंग ग्लासली वंदु ग्लास नष्टु तुरी दा तेंगीना काई वंदु ग्लास नष्टु अवलक्की रिंस माड कोली लहागे आड माड़ी देने ग्रैंड माड लिके अर्ध दिन दा वंदु ग्लास नष्टु नीरू फस्ट के अर्ध ग्लास आड माड़ कोंडे फ्रेंड्स ನಂತರ ಬೇಕಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಆಡ್ ಮಾಡ್ಕೊಳ್ಳಬಹುದು ನುಣ್ಣಗೆ ರುಬ್ಬಿಕೊಂಡೆ ನೋಡಿ ಅದನ್ನ ಈಗ ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್‌ಫರ್ ಮಾಡ್ತಾ ಇದ್ದೇನೆ ಈ ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಇಡ್ಲಿಯ ಬ್ಯಾಟರ್ನ ಅಷ್ಟು ಇರಬೇಕು ಸ್ವಲ್ಪ ಥಿಕ್ मिक्सर रिंस रुचि के तक उपन आडकोलवा कई बेरु सहाय मिक्स नानु ये अन्सित नन के मिक्सियन रिंस अर्ध ग्लास नीरन आडे करेक्टी मिक्स ಮುಚ್ಚಳವನ್ನ ಮುಚ್ಚಿ 8 ಗಂಟೆಗಳಷ್ಟು ಕಾಲ ಫರ್ಮೆಂಟೇಷನ್ ಗೆ ಇಡಬೇಕು ಅಂದ್ರೆ ನಾವು ರಾತ್ರಿ ಬ್ಯಾಟರ್ ಅನ್ನು ರೆಡಿ ಮಾಡಿ ಮುಚ್ಚಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಕರೆಕ್ಟ್ ಆಗ್ತದೆ ದೋಸೆ ಮಾಡಲಿಕ್ಕೆ ನೋಡಿ ಕನ್ಸಿಸ್ಟೆನ್ಸಿ ಎಸ್ ನೀಟ್ ಆಗಿ ಗ್ರೀಸ್ ಮಾಡಿ ಮುಚ್ಚಳವನ್ನ ಮುಚ್ಚಿ 8 ಗಂಟೆಗಳಷ್ಟು ಕಾಲ फर्मेंटेशन इतने फ्रेंड्स नोड़ी आफ्टर 8 अवर्स बैटर करेक्टी फर्मेंट आगे अर्ध स्पून बेकिंग पाउडर हाकिकोंडु चेन्नागी मिक्स माड़कोल्वा बेकिंग पाउडर आड माड़ी 10 मिनट्स बिट्टु दोसे माड़बेकु फ्रेंड्स ಇದಕ್ಕೀಗ ನಾನು ಟೆಂಪರಿಂಗ್ ರೆಡಿ ಮಾಡ್ತಾ ಇದ್ದೇನೆ ಒಗ್ಗರಣೆ ಒಗ್ಗರಣೆಯ ಪ್ಯಾನಿಗೆ 2 ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನು ಹಾಕಿಕೊಂಡೆ ಈ ಒಗ್ಗರಣೆ ನಮ್ಮ ದೋಸೆಗೆ ಒಂದು ಯೂನಿಕ್ ಆಗಿರುವ ಟೇಸ್ಟ್ ಅನ್ನು ಕೊಡ್ತದೆ ಡಿಫರೆಂಟ್ ಆಗಿರುವ ಟೇಸ್ಟ್ ಹಾಗೂ ಫ್ಲೇವರ್ ಅನ್ನು ಕೊಡ್ತದೆ ಸೋ ಒಗ್ಗರಣೆಯನ್ನು ಸ್ಕಿಪ್ ಮಾಡ್ಕೊಳ್ಳಬೇಡಿ 1 ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಟಪಟ ಹೇಳಲಿ ಈ ದೋಸೆಯನ್ನ ನಾವು ಹಾಗೇನು ತಗೊಳ್ಳಬಹುದು ಅಂದ್ರೆ ವಿದೌಟ್ ಸೈಡ್ ಡಿಶ್ ನಾವು ಇದನ್ನ ಟೇಸ್ಟ್ ಮಾಡ್ಕೊಳ್ಳಬಹುದು 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ
ಎರಡು ಸ್ಪೂನಷ್ಟು ಸಣ್ಣಗೆ ಹೆಚ್ಚಿಕೊಂಡಂತಹ ಗ್ರೀನ್ ಚಿಲ್ಲೀಸ್, ಎಸ್ ಸಣ್ಣಗೆ ಒಂದು ಮಿಕ್ಸ್, ಸಣ್ಣಗೆ ಹೆಚ್ಚಿಕೊಂಡಂತಹ ಕರಿಬೇವು, ಕರಿ ಲೀವ್ಸ್, ಎಸ್ ಕಲರ್ ಚೇಂಜ್ ಆಯಿತು ಉದ್ದಿನ ಬೇಳೆಯದ್ದು. ಈಗ ಇದನ್ನು ನಾನು ನಮ್ಮ ದೋಸೆ ಬ್ಯಾಟರಿಗೆ ಪೋರ್ ಮಾಡಿದೆ, ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಳ್ಳುವ. ಒಳ್ಳೆ ಫ್ಲೇವರ್ ಬರ್ತಾ ಇದೆ ಫ್ರೆಂಡ್ಸ್, ಆ ತೆಂಗಿನೆಣ್ಣೆ, ಕರಿ ಲೀವ್ಸ್, ಗ್ರೀನ್ ಚಿಲ್ಲೀಸ್, ವಾವ್. ಈಗ ನೋಡಿ, ಆಪಮ್ನ ತವ ಅಂದರೆ ಸ್ವಲ್ಪ ಗುಂಡಿಯಾಗಿರುವ ತವವನ್ನು ತೆಗೆದುಕೊಂಡು ಬಿಸಿ ಮಾಡಿ ಅದರಲ್ಲಿ ನಾನು ಒಂದು ಸೌಟಿನಷ್ಟು ಬ್ಯಾಟರನ್ನು ಆ್ಯಡ್ ಮಾಡಿದೆ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ನಿಮಿಷಗಳಷ್ಟು ಕಾಲ ಕುಕ್ ಮಾಡಿದೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು ತಿರುವಿ ಹಾಕಿಕೊಳ್ಳುವ, ನೋಡಿ ವಾವ್, ವಾಟ್ ಅ ಕಲರ್, ಎಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಹಾಗೂ ಬಿಸಿ ಬಿಸಿಯಾದ ಬನ್ ದೋಸೆ ರೆಡಿಯಾಗಿದೆ. ದೋಸೆ ಕಾಯಿಸ್ಕೊಳ್ಳುವಾಗ ನಾನು ಎಣ್ಣೆಯನ್ನು ಆ್ಯಡ್ ಮಾಡಲಿಲ್ಲ, ಯಾಕಂದರೆ ಒಗ್ಗರಣೆಯಲ್ಲಿ ಆಲ್ರೆಡಿ ನಾವು ಎಣ್ಣೆಯನ್ನು ಹಾಕಿದ್ದೇವೆ. ಸೊ ನೀವು ಮನೆಯಲ್ಲಿ ಮಾಡಿಕೊಂಡು ಇವತ್ತೇ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಇಫ್ ಯು ಲೈಕ್ ದಿಸ್ ರೆಸಿಪಿ ಆರ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.